ರಾಜಕೀಯ ಪಕ್ಷಗಳು ಈ ಬಾರಿಯಂತೂ ಮೂರು ಪಕ್ಷಗಳು ಹೇಳ್ತಾ ಇರೋದು ನಾವು 130 ಗೆಲ್ತೀವಿ 150 ಗೆಲ್ತೀವಿ ಅಂತ ಆದ್ರೆ ಸ್ವಲ್ಪ ಇನ್ ಡಿಟೇಲ್ ಹೋಗ್ತಾ ಹೋದಾಗ ಇವರ ಆಂತರಿಕ ಕಚ್ಚಾಟಗಳು ಹೊರಗಡೆ ಬರುತ್ತೆ ಕೆಲವೊಂದನ್ನ ಮಾಧ್ಯಮಗಳೇ ವರದಿ ಮಾಡಬೇಕಾಗುತ್ತೆ ಆದ್ರೆ ಕೆಲವೊಂದನ್ನ ಅವರೇ ಬೇಕು ಅಂತ ಹೇಳಿ ಮಾಧ್ಯಮಗಳ ಮುಂದೆ ಬಂದು ಕಿತ್ತಾಡ್ ಬಿಡ್ತಾರೆ ಅಂತ ಒಂದು ಘಟನೆ ಕಾಂಗ್ರೆಸ್ ನಲ್ಲಿ ನಡೆದಿದೆ ಹಾನಗಲ್ನ ಕೈ ನಾಯಕರ ಮಧ್ಯೆ ಇರೋ ಒಳಜಗಳ ರಾಜ್ಯಕ್ಕೆ ಗೊತ್ತಾಗ್ತಾ ಇದೆ ಹಾಲಿ ಮತ್ತು ಮಾಜಿ ಶಾಸಕರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದಿದೆ ತಿಳುವಳ್ಳಿ ಗ್ರಾಮದ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ಬೆಂಬಲಿಗರು ಜಗಳ ಮಾಡ್ಕೊಂಡಿದ್ದಾರೆ ಮಾಜಿ ಸಚಿವ ಮನೋಹರ್ ವಿರುದ್ಧ ಶಾಸಕರು ಕಿಡಿಕಾರದ್ರಂತೆ ಆ ಹಿನ್ನೆಲೆಯಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಅವರ ಬೆಂಬಲಿಗರು ವಾಕ್ ಸಮರವನ್ನೇ ಮಾಡಿಬಿಟ್ರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ರಾಜಕೀಯ ನಾಯಕರ ಒಳಜಗಳ ಈಗ ಪೊಲೀಸ್ ಠಾಣೆವರೆಗೂ ತಲುಪಿ ಹೋಗಿದೆ ಮನೋಹರ್ ವಿರುದ್ಧ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಸೊ ಕಾಂಗ್ರೆಸ್ ನಲ್ಲಿರುವಂತ ಆಂತರಿಕ ಕಿತ್ತಾಟ ಇವೆಲ್ಲ ನೋಡಿದ ಮೇಲೂ ಕೂಡ ಇವರೆಲ್ಲ 130 150 ಗೆಲ್ಲೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಮೂಡುತ್ತೆ ಆಂತರಿಕ ಕಿತ್ತಾಟ ಚುನಾವಣಾ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇವರೆಲ್ಲ ಇವತ್ತು ಯಾರು ಯಾರು ಬೈದಾಡ್ಕೊಂಡಿದ್ದಾರೆ ಅವರೆಲ್ಲ ನಾಳೆ ಒಂದಾಗಿ ಚುನಾವಣೆ ಎದುರಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಬಿಕಾಸ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ಪಾಲಿಟಿಕ್ಸ್ ಅನ್ನೋ ಮಾತು ಇನ್ನು ಕೂಡ ಪ್ರಚಲಿತದಲ್ಲಿದೆ ಇವರು ಮಾರ್ತೀವ್ರ ಅಡ್ಡಾಡ್ತಾರ ಪ್ರಕಾಶ್ ಗೌಡ ಅಡ್ಡಾಡ್ತಾರ ಒಬ್ಬೊಬ್ಬರನ್ನ ಕೂಡಿದಾಗ 4-5 ಮಂದಿ ಬಂದು ಗುಂಡಾಗಿರಿ ಮಾಡಿ ಹೊಡೆದು ಬಡಿದು ಮಾಡಿದ್ರೆ ಯಾರು ಯಾರು ಜವಾಬ್ದಾರಿ ಇರ್ರಿ ಅಲ್ಲಿ ಇಲ್ಲೇ ಅಂತ ಅಲ್ಲ ನಾವು ಹೇಳುದು ಈಗ ಮತ್ತೆ ತಿಳಿ ಬಂದು ಇಲ್ಲಿ ಬಂದು ಕತ್ತ ಮಾಡ್ತಾರ ಅಂತಂದ್ರೆ गलाटे सभ्य केड़स्बु दुरुद्देश कृत्य नानीग यार नम जन मेले नम अभिमान मेले यारू प्रजाप्रभुत टीके टिप्पणी सहज अंतर मेले हल्ले ना सहसोद नावल अदे अब उद्देशपूर्वक कृत्य इन नावी बिड़ोदी संबंध पट अधिकारी हे पोलिस अधिकारी हे सभे बेड़ो नमी प्रजाप्रभुत्वली नमु मतडको इो अथवा ना सभे हको इो इंत जन यारे कूड़ा मेले ऐन मुदे आ पोलिस प्रोटेक्षन केस सदर्भ बंदू ಗಮನಿಸ್ತಾ ಇದ್ದೀರಿ ಅಂದ್ರೆ ಮಾಜಿ ಸಚಿವರು ಹೇಳೋ ಪ್ರಕಾರ ಇವರು ಬೇಕು ಅಂತಲೇ ಗಲಾಟೆ ಮಾಡಲೇಬೇಕು ಅಂತ ಹೇಳಿ ಸಭೆಗೆ ಆಗಮಿಸಿದ್ರು ಅಥವಾ ಪ್ರಕಾರವಾಗಿ ಅವರಿಗೆ ಒಂದು ಕಾರಣ ಬೇಕಿತ್ತು ಅದು ಸಿಕ್ಕಿತ್ತು ಹಾ ಗಲಾಟೆ ಮಾಡಿದ್ರು ಸೋ ರಾಜಕೀಯದಲ್ಲಿ ಈ ಆರೋಪ ಪ್ರತ್ಯಾರೋಪಗಳು ಕಾಮನ್ ಆದ್ರೆ ಈ ಆರೋಪ ಪ್ರತ್ಯಾರೋಪಗಳು ನಡೆಯೋದು ಒಂದು ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ಇರುತ್ತೆ ಆಡಳಿತ ಪಕ್ಷ ಶಾಸಕರು ಮತ್ತು ವಿಪಕ್ಷ ಶಾಸಕರ ನಡುವೆ ಇರುತ್ತೆ ಆದ್ರೆ ಒಂದೇ ಪಕ್ಷದಲ್ಲಿರುವಂತ ಮಾಜಿ ಮತ್ತು ಹಾಲಿಗಳು ಕಿತ್ತಾಡ್ಕೊಳ್ಳುತ್ತಿದ್ದಾರೆ ಅಂತಂದ್ರೆ ಸೋ ಕಾಂಗ್ರೆಸ್ ಅಲ್ಲಿ ಅದರಲ್ಲೂ ಹಾನಗಲ್ ಕಾಂಗ್ರೆಸ್ ಅಲ್ಲಿ ಎಲ್ಲ ಸರಿ ಇದೆಯಾ ಅಥವಾ ಎದುರಾಳಿಗಳಿಗೆ ಗೆಲ್ಲೋದಕ್ಕೆ ಇವರೇ ಅವಕಾಶ ಮಾಡ್ಕೊಳ್ತಿದಾರಾ ಇದನ್ನು ಖಂಡಿತವಾಗಿಯೂ ಬಿಜೆಪಿ ಮತ್ತು ಜೆಡಿಎಸ್ ಬಹಳ ಪ್ರಬಲವಾಗಿ ಬಳಸಿಕೊಳ್ಳುತ್ತೆ ಅಂದ್ರೆ ಅವರಿಗೆ ಗೊತ್ತಿದೆ ಈ ಆಂತರಿಕ ಕಿತ್ತಾಟದ ವಿಚಾರ ಈಗ ಗೊತ್ತಾಗಿದೆ ಸೋ ಆಟೋಮ್ಯಾಟಿಕಲಿ ಅವರೊಂದಿಷ್ಟು ಕೆಲಸ ಜಾಸ್ತಿ ಮಾಡಿಬಿಟ್ರೆ ಇವರನ್ನು ಮಟ್ಟ ಹಾಕಬಹುದು ಅಥವಾ ಇವರನ್ನು ಸೋಲಿಸಬಹುದು ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಅವಕಾಶ ಇದೆ ಅದಕ್ಕೆ ಅವಕಾಶ ಮಾಡಿಕೊಟ್ಟವರು ಕೈ ನಾಯಕರೇ ಕೈ ಸದಸ್ಯರುಗಳೇ